ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಕ್ರಾಸ್ ಆದ್ರೆ ಒಂದು ನೀನು ಭೂಮಿ ಮೇಲೆ ಇರಲ್ಲ ಅಂತ ಲೆಕ್ಕ. ನೀನು ಮದುವೆ ಆಗ್ಬೇಕಾಗಿರೋಳು, ತಾಯಿ ಆಗ್ಬೇಕಾಗಿರೋಳು, ಆದ್ರೂ ಕೂಡ ಪ್ರೆಗ್ನೆಂಟ್ ಆಗಿರೋ ಒಂದು ಹೆಣ್ಣಿಗೆ ಹಿಂಸೆ ಕೊಡೋದಕ್ಕೆ ನಿನ್ ಮನ್ಸಾದ್ರೂ ಹೇಗೆ ಬರುತ್ತೆ? ಹೆಣ್ಣು ಹೆಣ್ಣಾಗಿದ್ರೇನೆ ಒಳ್ಳೇದು. ಅದ್ ಬಿಟ್ಟು ಮಾರಿ ಆಗ್ತೀನಿ ಅಂತ ಯಾವತ್ತು ಹೋಗ್ಬಾರ್ದು. ಹಾಗೇನಾದ್ರೂ ನಾನು ಮಾರಿ ಆಗ್ಲೇಬೇಕು ಅಂತ ನೀನೇನಾದ್ರೂ ಡಿಸೈಡ್ ಮಾಡಿದ್ರೆ ನಾನು ಹೆಮ್ಮಾರಿ ಆಗ್ಬೇಕಾಗತ್ತೆ. ಅಲ್ಲಿಗೆ ನಿನ್ನ ಗುಳಿಗಾಲ ಇಲ್ಲ ಅಂತಾನೆ ಲೆಕ್ಕ. ನೋಡು, ಈ ಮಾತನ್ನ ಬರೀ ಭಯ ಹುಡ್ಸೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಮಗು ವಿಷಯಕ್ಕೆ ಬಂದ್ರೆ ತನ್ನ ಮಗುಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ತಾಯಿಗೆ ಅನ್ಸಿದ್ರೆ ಅವಳೇನ್ ಬೇಕಾದ್ರೂ ಮಾಡ್ತಾಳೆ. ಅವಳು ಎಂಥ ರಿಸ್ಕ್ ಬೇಕಾದ್ರೂ ಫೇಸ್ ಮಾಡೋದಕ್ಕೆ ತಯಾರಾಗಿರ್ತಾಳೆ. ನಾನು ಹಾಗೆ ಮಾಡ್ಬೇಕಾಗತ್ತೆ, ಹುಷಾರಾಗಿರು. ನಾವು ನೀನು ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್ ಅನ್ಕೋ. ಇನ್ನೊಂದ್ಸಲ ಇದು ರಿಪೀಟ್ ಆಯ್ತು ಅಂದ್ರೆ ನಾವೇನು ಅಂತ ತೋರಿಸ್ಬೇಕಾಗತ್ತೆ. ಹಲೋ ಜೆಪಿ ಅವರೇ, ಇದು ನಿಮಗೂ ಅಪ್ಲೈ ಆಗತ್ತೆ, ಇಲ್ಲ ಅಂದ್ರೆ ನಾನು ಕೇಸ್ ಹಾಕ್ಬೇಕಾಗತ್ತೆ. ಗೊತ್ತಲ್ಲ ನಾನು ಎದುರುಗಡೆ ನಿಂತರೆ ಹೇಗಿರುತ್ತೆ ಅಂತ. ಬದಲಾಗ್ತಿರೋ ಇಲ್ಲ ಯುದ್ಧಕ್ಕೆ ರೆಡಿ ಆಗ್ತಿರೋ ಯೋಚನೆ ಮಾಡಿ. ಸೇವಂತಿ ನಡಿ ಹೋಗೋಣ. ಸರ್. ಓ ಕಾವ್ಯ, ಯಾಕಮ್ಮ ಲೇಟು, ಎಲ್ಲೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಸರ್. ವೆರಿ ಗುಡ್, ಅಂದ್ರೆ ನಿನ್ಗೂ ದೇವ್ರ ಮೇಲೆ ಭಕ್ತಿ ಇದೆ. ಇರ್ಲೇಬೇಕಲ್ವಾ, ಎಷ್ಟೇ ಆದ್ರೂ ನಾವ್ ಅವನ್ನ ನಂಬ್ಕೊಂಡೆ ಬದುಕಿರೋರು. ಇನ್ಫ್ಯಾಕ್ಟ್ ನಮ್ಮನ್ ರಕ್ಷಣೆ ಮಾಡೋದೇ ಅವನಲ್ವಾ. ಸರಿ ಸರಿ, ಅದ್ ಸರಿ. ದೇವ್ರ ಹತ್ರ ಏನ್ ಬೇಡ್ಕೊಂಡೆ? ನಿಮ್ಗೆ ನಿಮ್ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡೆ. ಕುಂಕುಮ ತಂದಿದ್ದೀನಿ ರೀ. ಅಯ್ಯೋ ಕಣ್ಣಿಗೆ ಬಿದ್ಬಿಡ್ತಲ್ಲಮ್ಮ, ಅಯ್ಯೋ ಉರಿತಿದೆ. ಸರ್ ಒಂದ್ ನಿಮಿಷ. ಇವಾಗ ಸರಿ ಹೋಯ್ತಾ? ಹಾ ಮಗಳೆ, ನೀನ್ ಗಾಳಿ ಊದಿದ ಮೇಲೆ ಸರಿ ಹೋಯ್ತು. ಇದಕ್ಕೆ ಹೇಳೋದು ಅನ್ಸುತ್ತೆ ತಂದೆಗೆ ಮಗಳ ಕಣ್ಣಿದ್ದಾಗೆ ಅಂತ. ಸರ್ ಬೈ ದ ವೇ, ನಿಮ್ ಸಿಗ್ನೇಚರ್ ಆಗ್ಬೇಕಾಗಿತ್ತು. ಅರ್ಜೆಂಟ್ ಇದೆಯಾ? ಹಾ ಸರ್, ಇದು ಇವತ್ತೇ ಅಪ್ರೂವಲ್ ಕಳಿಸ್ಬೇಕಿತ್ತು. ಓ ಹಾ, ಬೈ ದ ವೇ ಎಲ್ಲ ಚೆಕ್ ಮಾಡಿದ್ಯಾ ತಾನೆ? ಹಾ ಸರ್, ನಾನು ಚೆಕ್ ಮಾಡಿದ್ದೀನಿ. ಹೆಣ್ಮಕ್ಳು ಅಳಬಾರ್ದು, ಸಮಾಧಾನ ಮಾಡ್ಕೊ. ಸೀರಿಯಲ್ ಡೈಲಾಗ್ ಹೊಡೆಯೋದನ್ನ ಬಿಡಿ. ನನ್ ಮೇಲ್ ಕೈ ಮಾಡಿರೋ ಆ ಸೇವಂತಿಗೆ ಹೇಗ್ ಗತಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡಿ. ಅಬ್ಬಬ್ಬಾ, ಗಂಡ ಹೆಂಡ್ತಿದ್ ಏನ್ ಆರ್ಭಟ! ಅವಳು ಈ ರೇಂಜ್ಗೆ ನನ್ ಮೇಲೆ ಮುಗಿ ಬೀಳ್ತಾಳ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೂ ಅಪ್ಪ ಅಮ್ಮ ಇದ್ದಿದ್ರೆ ನಾನ್ ಏನು ಅಂತ ಅವಳಿಗೆ ತೋರಿಸ್ತಾ ಇದ್ದೆ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಎಲ್ಲರೂ ಮಾತಾಡೋರೆ, ಎಲ್ಲರೂ ಕೈ ಮಾಡೋರೆ. ನಾನು ಅವತ್ತೇ ಹೇಳಿದ್ದೆ ಅನಾಥ್ಯಂತ ಮಾತ್ರ ಹೇಳಬೇಡ ಅಂತ. ನೀನು ನಮ್ಮ ಮಗಳಿದ್ದಾಗೆ, ನಾವು ನಿನ್ನ ತಂದೆ ತಾಯಿ ಇದ್ದಾಗೆ ಅಂತ. ಆದ್ರೂ ಯಾಕೆ ಅನಾಥ್ಯ ಅನಾಥ್ಯ ಅಂತ ಆ ಪದನ ಒತ್ತಿ ಒತ್ತಿ ಹೇಳ್ತಿದೀಯ? ಅನಾಥೆ ಅನ್ನೋ ಮೂರಕ್ಷರದ ಶಬ್ದ ನನಗೆ ಎಷ್ಟು ನೋವು ಕೊಡುತ್ತೆ ಗೊತ್ತಾ? ಅವಳು ನಿನ್ನ ಮೇಲೆ ಕೈ ಮಾಡಬೇಕಾದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಕ್ಕಾಗ್ತಿತ್ತು.
ಅವ್ರನ್ನ ಇಲ್ಲೇ ಸಾಯಿಸ್ಬಿಡೋಣ ಅಂದ್ಕೊಂಡಿದ್ದೆ. ಆದ್ರೆ ಅನಾಹುತ ಆಗ್ಬಾರ್ದು, ಕಾನೂನನ್ನ ಕೈ ತಗೋಬಾರ್ದು ಅಂತ ಸುಮ್ಮನೆ ಇದ್ದೆ. ಟೈಮ್ ನೋಡಿ ಹೊಡಿಬೇಕು ಅವ್ರನ್ನ. ಸರ್, ಆಲ್ರೆಡಿ ನಾವು ಕಾನೂನನ್ನ ಬಿಟ್ಟು ತುಂಬಾ ದೂರ ಹೋಗಾಗಿದೆ, ಇನ್ನೇನ್ ಕೈ ತಗೋಬಾರ್ದು ಅನ್ನೋದು? ಪ್ರಿಯಾ, ನೀನಿನ್ನು ಚಿಕ್ಕವಳು, ಮೋಡ ಯಾವುದು ಆಕಾಶ ಯಾವುದು ಅಂತ ನಿನ್ ಗೊತ್ತಿಲ್ಲ. ಏನಾದ್ರೂ ಹೇಳಿದ್ರೆ ಇದೊಂದು ಡೈಲಾಗ್ ಹೊಡೆದು ಬಾಯಿ ಮುಚ್ಚಿಸ್ಬಿಡ್ತೀರಾ? ಅವಳು ಹೊಟ್ಟೆಲಿರೋ ಮಗುನ ಮಣ್ಪಾಲ್ ಮಾಡಕ್ ಮಾತ್ರ ಏನು ಪ್ಲಾನ್ ಮಾಡ್ತಾ ಇಲ್ಲ. ನನಗೂ ನಿಮ್ ಶೌರ್ಯ ನೋಡಿ ನೋಡಿ ಸಾಕಾಗಿ ಹೋಗಿದೆ. ನೀವು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ ಅಂತೀರಾ? ನನ್ ಕರ್ಮ ಎಲ್ಲ ಅನ್ಭವಿಸ್ಬೇಕು. ಈ ಜೆಪಿ ಏನು ಅಂತ ನಿನಗ್ ಗೊತ್ತಿಲ್ಲ. ಬಿಸಿದ ಕಬ್ಬನ್ನ ಯಾರು ಬೇಕಾದ್ರೂ ಬಡದು ಬೆಂಡ್ ಮಾಡಬಹುದು, ಆದ್ರೆ ಬಿಸಿನೇ ಮಾಡದೇನೆ ಕಬ್ಬನ್ನ ಬಡದು ಬೆಂಡ್ ಮಾಡೋದಕ್ಕೆ ತಾಕತ್ ಇರ್ಬೇಕು, ಜೊತೆಗೆ ಬುದ್ಧಿವಂತಿಕೆ ಇರ್ಬೇಕು. ಆ ಕೆಲಸ ನಾನು ಮಾಡ್ತೀನಿ, ಅವಳಿಗೆ ಹೇಳ್ಕೊಡ್ತೀನಿ. ಜೆಪಿ ಫೀಲ್ಡ್ಗೆ ಇಳಿದಾಯ್ತು ಅಂತಂದ್ರೆ ಇನ್ನೇನ್ ಯುದ್ಧ ಶುರು ಮಾಡ್ಲೇಬೇಕು, ಮಾಡೇ ಮಾಡ್ತಾನೆ ಈ ಜೆಪಿ. ಅಜ್ಜಿ, ಅಮ್ಮ, ಮಾವ, ಅತ್ತೆ, ಎಲ್ರು ಬೇಗ ಬನ್ನಿ. ಪೂಜಾ ಬಂದೆ ಬಂದೆ ಬಂದೆ. ಏನು ಈ ಮನೇಲಿ ಸುಮ್ನೆ ಕರೆದ್ರು ಆಗ್ಬಾರ್ದೇನೋ ಆಗೋಗಿದೆ ಅಂತ ಫೀಲ್ ಆಗ್ತಿದೆ. ಅದಿರ್ಲಿ, ಏನ್ ವಿಷಯ ಹೇಳಪ್ಪ? ಅಯ್ಯೋ, ಆತರದೆಲ್ಲ ಏನೂ ಇಲ್ಲ. ಇವತ್ತು ಸಂಜೆ ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಎಲ್ಲರೂ ಫ್ರೀ ಆಗಿದ್ದೀರಲ್ವಾ? ಅಯ್ಯೋ, ನೀನ್ ಸೆಲೆಬ್ರೇಟ್ ಮಾಡೋದ್ ದೊಡ್ಡದ, ನಾವು ಫ್ರೀ ಮಾಡ್ಕೊಳ್ಳೋದ್ ದೊಡ್ಡದ? ಅದೇನು ಅಂತ ಹೇಳೋ, ನಾನೇ ಮುಂದೆ ನಿಂತ್ ಮಾಡ್ತೀನಿ. ಅರ್ಜುನ, ಈಗ ಪಾರ್ಟಿ ಯಾವ ಖುಷಿಗೆ ಅಂತ ಕೇಳ್ಬೋದಾ? ಅಮ್ಮ, ಪಾರ್ಟಿ ನನ್ನ ಹೆಂಡತಿ ಖುಷಿಗೋಸ್ಕರ. ಓ, ಇವಳು ನೆನ್ನೆ ಹೇಳಿದ್ಲು ನನ್ ಜಡ್ಜ್ ಆಗಿ ಪ್ರಮೋಟ್ ಆಗ್ತಿರೋದನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ನಾನು ಓಕೆ ಅಂತ ಹೇಳಿದ್ದೆ, ಮಾತು ಕೊಟ್ಮೇಲೆ ಈಡೇರಿಸ್ಬೇಕಲ್ವಾ? ಹಾಗೆ ಆಗ್ಲಪ್ಪ, ನಮ್ದೇನು ಅಭ್ಯಂತರ ಇಲ್ಲ, ಆರಾಮಾಗಿ ಪಾರ್ಟಿ ಮಾಡೋಣ. ಹೌದು ಕಣ, ದುಃಖದ ವಿಷಯ ಕೇಳಿ ಕೇಳಿ ಸಾಕಾಗೋಗಿತ್ತು. ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ, ಪಾರ್ಟಿನ ಚೆನ್ನ ಮಾಡೋಣ. ಇದೇನಪ್ಪ, ಹೈಕಮಾಂಡ್ ಇಂದ ಪರ್ಮಿಷನ್ ಸಿಕ್ಕಾಯ್ತಲ್ಲ, ಶುರು ಹಚ್ಕೊಳ್ಳದೆ. ಹೌದು, ಈಗ್ಲಿಂದನೇ ಎಲ್ಲ ಕೆಲಸನ ಶುರು ಮಾಡ್ಕೊಳ್ಳೋಣ, ಟೈಮ್ ಆಗ್ಬಿಡುತ್ತೆ. ಭಾವ, ನಾನ್ ರೆಡಿ. ಅರ್ಜುನ, ಯಾರನ್ನ ಇನ್ವೈಟ್ ಮಾಡ್ತಿದ್ಯಾ? ಸ್ಪೆಷಲ್ ಗೆಸ್ಟ್ ಯಾರಾದ್ರೂ ಬರ್ತಿದಾರಾ? ಯಾರನ್ನ ಇನ್ವೈಟ್ ಮಾಡ್ಬೇಕು? ನಮ್ಮ ಅರ್ಜುನ ಗೆಸ್ಟ್. ಹೌದು, ಇವಾಗ ಭಾವನ್ ವ್ಯಾಲ್ಯೂ ಏನ್ ಕಮ್ಮಿ ಆಗಿಲ್ಲ. ಹಾಗ ನೋಡಿದ್ರೆ ಅವನ್ನ ಇನ್ವೈಟ್ ಮಾಡಿ ಸನ್ಮಾನ ಮಾಡ್ಬೇಕು. ಅಯ್ಯೋ, ನಮ್ಮ ಅರ್ಜುನ್ ಈಗ ತಾನೇ ಜಡ್ಜ್ ಆಗ್ತಿದ್ದಾನೆ, ಆಮೇಲೆ ಅವರೇ ಸನ್ಮಾನ ಮಾಡ್ತಾರೆ. ಸಾಕು ಸಾಕು, ನಿಮ್ಮಷ್ಟಕ್ಕೆ ನೀವೇ ಬಿಲ್ಡಪ್ ಕೊಡ್ಬೇಡಿ. ಸನ್ಮಾನ ಮಾಡ್ಬೇಕೋ ಬಿಡ್ಬೇಕೋ ಅನ್ನೋದು ನಾವು ಡಿಸೈಡ್ ಮಾಡೋದಲ್ಲ. ನಾವು ಮಾಡೋ ಒಳ್ಳೆ ಕೆಲಸದಿಂದ ಜನಗಳು ಪ್ರೀತಿ ಗೌರವದಿಂದ ಕೊಡೋದು. ನೀವ್ ಹೇಳ್ದಾಗೆ ಸನ್ಮಾನ ಮಾಡಿ ಅಂತ ನಾವೇ ಕೇಳ್ಕೊಂಡು ಹೋಗೋದಲ್ಲ. ನಾವು ಅದನ್ನ ಹೇಳಿದ್ದು, ನಿಮ್ಗೆ ಅರ್ಥ ಮಾಡ್ಕೊಳಕ್ ಬಂದಿಲ್ಲ ಅಷ್ಟೇ. ಸರಿ, ಆ ವಿಷಯ ಹಾಗಿರ್ಲಿ. ಅರ್ಜುನ ಹೇಳಪ್ಪ, ಯಾರ್ಯಾರನ್ನ ಕರೆದಿದ್ಯಾ? ಇಲ್ಲಮ್ಮ, ಸಿಂಪಲ್ ಆಗಿ ಮಾಡ್ತಿರೋದ್ರಿಂದ ಯಾರನ್ನು ಇನ್ವೈಟ್ ಮಾಡಿಲ್ಲ, ನಾವು ನಾವೇ ಸೆಲೆಬ್ರೇಟ್ ಮಾಡೋಣ ಅಂತ. ಆಯ್ತಪ್ಪ, ಎಲ್ಲ ನಿಮ್ಮಿಷ್ಟ. ಸರಿ ಸರಿ, ಮಾತಾಡ್ಕೊಂಡು ನಿಂತ್ಕೋತೀರಾ ಇಲ್ಲ ಕೆಲಸ ಶುರು ಹಚ್ಕೋತೀರಾ? ಸರಿ, ಹಾಗಾದ್ರೆ ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅಂತ ನೀವೇ ಹೇಳಿ. ಯಾರ ಯಾವ ಕೆಲಸನಾದ್ರೂ ಮಾಡ್ಕೊಳ್ಳಿ, ಅಡಿಗೆ ಮನೆ ಕೆಲಸ ನಂದು. ಅದ್ರ ಅಗತ್ಯ ಇಲ್ಲ ಅತ್ತೆ, ಎಲ್ಲಾನು ಹೋಟ್ಲಿಂದ ಬರುತ್ತೆ. ಅಯ್ಯೋ, ಏನು ಅರ್ಜುನ್ ಹೀಗೆ ಹೇಳ್ತಿದ್ಯಾ? ಮೊದಲನೇ ಸಲ ಅಡಿಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ, ನೀನ್ ನೋಡಿದ್ರೆ ಹೋಟ್ಲಿಂದ ತರಿಸ್ತೀನಿ ಅಂತ ಹೇಳ್ತಿದ್ಯಲ್ಲೋ. ಅಯ್ಯೋ, ಮಾಡ್ಲಿ ಬಿಡಪ್ಪ ಇವಳು ಕೆಲ್ಸ. ಅಯ್ಯೋ ಮಾವ, ಕೆಲ್ಸ ಮಾಡ್ತಿದ್ರೆ ಪಾಪ ಎಂಜಾಯ್ ಆಗಿ ಮಾಡ್ತಾರೆ, ಅದಕ್ಕೆ ಎಲ್ಲಾನು ಹೊರಗಡೆಯಿಂದಾನೆ ಆರ್ಡರ್ ಮಾಡ್ತೀನಿ. ಇದು ಇದು ನನ್ನ ಮೊಮ್ಮಗ ಅಂದ್ರೆ ಅಳಿಂದ್ರೆ ನನ್ ಮೊಮ್ಮಗ ನೋಡಿ ನೀ ತುಂಬಾ ಕಲಿಯೋದಿದೆ. ಅಯ್ಯೋ, ಸಂಜೆ ಪಾರ್ಟಿಲ್ ಕಲ್ತ್ಕೋತೀನಿ ಬಿಡಿ. ಅರ್ಜುನ, ನಿಮ್ ಅಪ್ಪನ್ಗೆ ಅಶ್ವಿನ್ಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು, ಇಲ್ಲಾಂದ್ರೆ ಆಫೀಸ್ ಕೆಲಸ ಅಂತ ಆಫೀಸ್ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಹೌದೌದು, ಯಾರಿಗೆ ಹೇಳ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಿಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಸಾಯಂಕಾಲ ಪಾರ್ಟಿ ಇದೆ, ಬೇಗ ಬನ್ನಿ ಅಂತ ಹೇಳು.
ಇಲ್ಲಾಂದ್ರೆ ಪ್ರತಾಪ ಕೋಪ ಮಾಡ್ಕೊಂತೇನೆ ಕಣು. ಅವ್ರಿಗೆ ಹೇಳದೆ ಮಾಡಕ್ಕಾಗತ್ತಾ ಅಜ್ಜಿ? ಈಗ್ಲೇ ಫೋನ್ ಮಾಡಿ ನಿಮ್ಮ ಆಫೀಸ್ ಸ್ಟಾಫ್ಸ್ನೆಲ್ಲ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳ್ಬಿಡ್ತೀನಿ. ಹಲೋ ಹಲೋ ಅಪ್ಪ, ಇವತ್ತು ನೀವಿಬ್ರು ಸ್ವಲ್ಪ ಬೇಗ ಬರ್ಬೇಕಾಗತ್ತೆ. ಯಾಕರ್ಜುನ? ಅದು ಸಂಜೆ ಮನೇಲಿ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದೀವಿ, ಅದಕ್ಕೆ. ಬರೀ ನೀವು ಮಾತ್ರ ಅಲ್ಲ, ನಿಮ್ ಸ್ಟಾಫ್ಸ್ಗೆಲ್ಲ ಹೇಳಿ ಅವ್ರಿಗೂ ಬರೋದಕ್ಕೆ. ಆಯ್ತಪ್ಪ, ಬೇಗ ಬರ್ತೀವಿ. ಸರಿಯಪ್ಪ, ಬಾಯ್. ಬರ್ತಾರಂತೆ.